ಹಾಯ್, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ, ಕಮೆಂಟ್ ಅಲ್ಲಿ ನೀವು ಕೇಳಿರುವ ಕ್ವಶನ್ ನ ಆನ್ಸರ್. ಒಂದು ನೀರಿಲ್ಲದ ನದಿಯ ಕನಸು ಅಂದ್ರೆ ಅದರರ್ಥ ಏನು ಅಂತ ಕೇಳಿದ್ರು. ಇನ್ನೊಂದು, ಕನಸಲ್ಲಿ ಪಾತ್ರೆಯನ್ನ ತೊಳೆಯುವುದು ಅಂದ್ರೆ ಅದರರ್ಥ ಏನು ಅಂತ ಕೇಳಿದ್ರು. ಈ ಎರಡು ಕನಸಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ, ನೀರಿಲ್ಲದ ನದಿಯ ಕನಸು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ, ನೀರಿಲ್ಲದ ನದಿಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ಕಾರ್ಯನಿರ್ವಹಿಸುತ್ತೆ ಎಂಬುದರ ಸಂಕೇತ. ಅಂತಹ ಕನಸಿನ ನಂತರ ಒಬ್ಬ ವ್ಯಕ್ತಿಯು ಜಾಗರೂಕರಾಗಿ ಇರಬೇಕು. ಇನ್ನು ನಿಮ್ಮ ಪ್ರಸ್ತುತ ಜೀವನಕ್ಕೆ ತೊಂದರೆ ಮತ್ತು ಹಾನಿಯನ್ನ ಉಂಟು ಮಾಡುವ ಅನೈತಿಕ ಸಂಬಂಧವನ್ನ ಕೂಡ ಇದು ಸೂಚಿಸುತ್ತೆ. ಇನ್ನು ನೀರಿಲ್ಲದ ನದಿಯ ಬಗ್ಗೆ ಕನಸು ಅಂದ್ರೆ ಇದು ಖಿನ್ನತೆ, ಒಂಟಿತನ, ಜನರು ನಿಮ್ಮನ್ನ ತ್ಯಜಿಸುವುದು ಮತ್ತು ಆರ್ಥಿಕ ತೊಂದರೆ ಎಂಬ ಅರ್ಥವನ್ನ ಕೂಡ ನೀಡುತ್ತೆ. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ನೀರಿಲ್ಲದ ನದಿಯನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಫಸ್ಟ್ ಒನ್, ನಿಮ್ಗೆ ತಿಳಿದಿರುವ ಯಾರೊಂದಿಗಾದ್ರೂ ನೀರಿಲ್ಲದ ನದಿಯ ಕನಸು ಕಾಣುವುದು ಅಂದ್ರೆ ನೀವು ಶೀಘ್ರದಲ್ಲೇ ಮೋಸ ಹೋಗುತ್ತೀರಾ ಅಂತ ಅರ್ಥ. ನಿಮ್ಮ ಪರಿಸ್ಥಿತಿಯ ಲಾಭವನ್ನ ಯಾರಾದ್ರೂ ಪಡೆದುಕೊಳ್ಳುತ್ತಾರೆ ಅಂತ ಅರ್ಥ. ಇದು ಎಚ್ಚರಿಕೆ ಸಂಕೇತ. ಸೆಕೆಂಡ್ ಒನ್, ನೀವು ಅಪರಿಚಿತ ವ್ಯಕ್ತಿಯೊಂದಿಗೆ ನೀರಿಲ್ಲದ ನದಿಯ ಬಗ್ಗೆ ಕನಸು ಕಾಣುತ್ತೀರಾ ಅಂದ್ರೆ ಇದು ನಿಮ್ಮ ಪ್ರಸ್ತುತ ಜೀವನವನ್ನ ಅಡ್ಡಿಪಡಿಸುತ್ತೆ ಅಂತ ಅರ್ಥ. ಥರ್ಡ್ ಒನ್, ನೀರಿಲ್ಲದ ನದಿಯ ಬಗ್ಗೆ ಕನಸು ಕಾಣುವುದು ಮತ್ತು ನೀವು ಸಂತೋಷದಿಂದ ಇಲ್ಲ ಅಂತಾದ್ರೆ ನಿಮ್ಮ ಕ್ರಿಯೆಗಳ ಬಗ್ಗೆ ನೀವು ವಿಷಾದಿಸುತ್ತೀರಾ ಅಂತ ಅರ್ಥ. ಇನ್ನು ಇದು ಪ್ರಸ್ತುತ ಸಂಬಂಧವನ್ನ ಹಾಳು ಮಾಡುತ್ತೆ ಅಂತ ಕೂಡ ಹೇಳ್ಬಹುದು. ಇನ್ನು ಇದು ಹಳೆಯ ದಿನಗಳ ಬಗ್ಗೆ ನೀವು ಆಲೋಚನೆ ಮಾಡುತ್ತೀರಾ ಅಂತ ಅರ್ಥ. ಅಂದ್ರೆ ಮುಗಿದು ಹೋಗದ ವಿಚಾರಗಳ ಬಗ್ಗೆ ನೀವು ತಲೆ ಕೆಡಿಸಿಕೊಂಡಿದ್ದೀರಾ ಎಂಬ ಅರ್ಥವನ್ನ ನೀಡುತ್ತೆ. ಫೋರ್ತ್ ಒನ್, ನೀರಿಲ್ಲದ ನದಿಯ ಬಗ್ಗೆ ಕನಸು ಕಾಣುವುದು ಮತ್ತು ನೀವು ಸಂತೋಷದಿಂದ ಇದ್ದೀರಾ ಮತ್ತು ನದಿಯಲ್ಲಿ ಪುನಃ ನೀರನ್ನು ನೋಡಲು ಬಯಸುತ್ತೀರಾ ಅಂತಾದ್ರೆ ನಿಮ್ಮ ಆಸೆ ಶೀಘ್ರದಲ್ಲೇ ಈಡೇರುತ್ತೆ ಅಂತ ಅರ್ಥ. ಆದ್ರೆ ಆಸೆಗಳನ್ನ ಈಡೇರಿಸುವ ನೆಪದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಅರ್ಥ. ಇದರರ್ಥ ಶಾಂತಿ ಮತ್ತು ಸಮೃದ್ಧಿಯ ಬಾಯಾರಿಕೆ. ಇನ್ನು ಎರಡನೆಯದಾಗಿ, ಪಾತ್ರೆಗಳನ್ನು ತೊಳೆಯುವ ಕನಸು ಅಂದ್ರೆ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ನೀವು ಒತ್ತುಕೊಂಡಿರುವ ದೊಡ್ಡ ಜವಾಬ್ದಾರಿಗಳ ಸೂಚನೆ. ಅಂದ್ರೆ ನಿಮ್ಮ ಸ್ಪರ್ಧಾತ್ಮಕ ಸ್ವಭಾವವು ನಿಮ್ಮಿಂದ ಏನಾದರೂ ಉತ್ತಮವಾದುದನ್ನು ಪಡೆಯಲು ನೀವು ಅವಕಾಶವನ್ನು ಪಡೆಯುತ್ತೀರಾ ಅಂತ ಅರ್ಥ. ಇನ್ನು ಈ ಕನಸು ಅಂದ್ರೆ ನೀವು ವಿಭಿನ್ನವಾಗಿ ವರ್ತಿಸುತ್ತೀರಾ ಅಂತ ಅರ್ಥ. ಕನಸು ನೀವು ಎಚ್ಚರಗೊಳ್ಳುವ ಜೀವನದಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಪಾಠ ಅಥವಾ ಏನಾದರೂ ಸಲಹೆ ಸಂಕೇತ ಕೂಡ ಆಗಿರಬಹುದು. ಇನ್ನು ನಿಮ್ಮ ಜೀವನದ ಗುರಿ ಮತ್ತು ನಿಮ್ಮ ಜೀವನದ ಬಗ್ಗೆ ನೀವು ವಿಮುಖರಾಗಿದ್ದೀರಿ ಎಂಬ ಅರ್ಥವನ್ನು ಕೂಡ ನೀಡುತ್ತೆ. ಇನ್ನು ಪಾತ್ರೆ ತೊಳೆಯುವ ಬಗ್ಗೆ ಕನಸು ಅಂದ್ರೆ ಇದು ಕೆಲವೊಮ್ಮೆ ಜ್ಞಾನ, ಪರಿಪೂರ್ಣತೆ ಮತ್ತು ಜೀವನದಲ್ಲಿ ಶಾಂತಿಯನ್ನ ಸೂಚಿಸುತ್ತೆ. ಇನ್ನು ಹಿಂದೂ ಧರ್ಮದಲ್ಲಿ ನೀವು ಕನಸಲ್ಲಿ ಪಾತ್ರೆ ತೊಳೆಯುವುದನ್ನ ನೋಡುವುದು ಅಂದ್ರೆ ನಿಮ್ಮ ಜೀವನವನ್ನ ನೀವು ಹೆಚ್ಚು ಗಂಭೀರವಾಗಿ ನೋಡಬೇಕು ಅಂತ ಅರ್ಥ. ನೀವು ನಿಮ್ಮ ಮನಸ್ಸನ್ನ ತೆರವುಗೊಳಿಸಬೇಕು ಅಂತ ಅರ್ಥ. ಸರಳ ಪದಗಳಲ್ಲಿ ಹೇಳುವುದಾದ್ರೆ ನೀವು ಅತಿಯಾಗಿ ಯೋಚಿಸುವುದನ್ನ ನಿಲ್ಲಿಸಬೇಕು ಅಂತ ಅರ್ಥ.